ದೇಶದಲ್ಲಿ ತನ್ನದೇ ಕೀರ್ತಿಯನ್ನು ಹೊಂದಿರುವ ಕೆಎಲ್ಇ ಸಂಸ್ಥೆ 3,000 ಮಠದ ಭೂಮಿಯನ್ನು ದಾನವಾಗಿ ಪಡೆದಿದ್ದು ಖಂಡನೀಯವಾಗಿದೆ. ಕೂಡಲೇ ಕೆಎಲ್ಇ ಸಂಸ್ಥೆ ದಾನವಾಗಿ ಪಡೆದ ಭೂಮಿಯನ್ನು ಮಠಕ್ಕೆ ಮರಳಿಸುವಂತೆ 3,000 ಮಠದ ಭಕ್ತರಾದ ನಿರಂಜನ್ ಹಿರೇಮಠ್ ಹಾಗೂ ಪಿರಾಜಿ ಖಂಡೇಕರ್ ಒತ್ತಾಯಿಸಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಜಂಟಿಯಾಗಿ ಮಾತನಾಡಿದ ಅವರು, 3,000 ಮಠ ತುಂಬಾ ಆರ್ಥಿಕ ತೊಂದರೆಯಲ್ಲಿದೆ. ಮಠದಲ್ಲಿ ನಡೆಯುವ ನಿರಂತರ ದಾಸೋಹಕ್ಕೂ ಸಂಕಷ್ಟ ಪರಿಸ್ಥಿತಿ ಇದೆ. ಹೀಗಿರುವಾಗ ಕೆಎಲ್ಇ ಸಂಸ್ಥೆ ಮಠಕ್ಕೆ ಯಾವುದೇ ಸಹಾಯ ಹಸ್ತ ಚಾಚದೆ ತರಾತುರಿಯಲ್ಲಿ ಮಠದ ಆಸ್ತಿಯನ್ನು ದಾನವಾಗಿ ಪಡೆದಿದ್ದು ಭಕ್ತರಲ್ಲಿ ಗೊಂದಲವನ್ನು ಸೃಷ್ಟಿಸಿದೆ ಎಂದರು. ಕೆಎಲ್ಇ ಸಂಸ್ಥೆ ಹುಬ್ಬಳ್ಳಿಯಲ್ಲಿಯೇ 100 ಎಕರೆ ಆಸ್ತಿಯನ್ನು ಹೊಂದಿದೆ. ಹೀಗಿದ್ದರೂ ಮಠದ ಆಸ್ತಿಯನ್ನು ಏಕೆ ದಾನವಾಗಿ ಪಡೆದಿದೆ ಎಂಬುದು ಮಠದ ಭಕ್ತರಿಗೆ ಯಕ್ಷ ಪ್ರಶ್ನೆಯಾಗಿದೆ. ಹೀಗಾಗಿ ಕೆಎಲ್ಇ ಸಂಸ್ಥೆ ಈ ಗೊಂದಲಗಳಿಗೆ ತೆರೆ ಎಳೆಯಬೇಕಾದರೆ ಮಠದ ಆಸ್ತಿಯನ್ನು ಮಠಕ್ಕೆ ಮರಳಿಸಿ ಸಂಸ್ಥೆ ತನ್ನ ಹೆಸರನ್ನು ಉಳಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರತಿಯೊಂದು ಮನೆ ಮನೆಗೆ ಅಡ್ಡಾಡ್ಕೊಂತ ಬೀದಿ ಬೀದಿ ಓಣಿ ಓಣಿ ಅಡ್ಡಾಡಿ ಜನ ಜಾಗೃತಿಗೊಳಿಸಿ ಮಠದ ಆಸ್ತಿ ಉಳಿಸಾಕ ತಾವೆಲ್ಲರೂ ಬನ್ನಿ. ಹಾಗೆ ಆಲ್ರೆಡಿ ಬರಾಕತ್ತಾರ, ಜಾಗೃತಿ ಮೂಡಿದೆ. ಅದು ಯಾವುದೇ ಕಾಲಕ್ಕೂ ಆ ಮಠದ ಆಸ್ತಿ, ಸಾರ್ವಜನಿಕರ ಆಸ್ತಿ, ಭಕ್ತರ ಆಸ್ತಿ. ಇವತ್ತು ಆ ಮಠದಿಂದ 100 ಪೂಜ್ಯರು ಸಾಕಷ್ಟು ಎಲ್ಲ ಮಠಕ್ಕೆ ಹೋಗಿ ಸಾಕಷ್ಟು ಉದ್ಧಾರ ಮಾಡಿರ್ತಕ್ಕಂಥ ಮಠ ಅದು. ಆದರೆ 1,000 ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಬೆಳೆದಿರ್ತಕ್ಕಂಥ ಮಠ, ಅಲ್ಲಿ ನಾವು ಅನ್ನ ಉಂಡಿರ್ತಕ್ಕಂಥ ಮಠ, ನಾವು ನಡ್ಕೊಂಡಿರ್ತಕ್ಕಂಥ ಜಾಗೃತ ಸ್ಥಳ ಹುಚ್ಚಪ್ಪನ ಗದ್ದಿಗೆ, ಆ ಗದ್ದಿಗೆ ಆ ಮಠದ ಆಸ್ತಿ ಆ ಮಠಕ್ಕೆ ಉಳಿಬೇಕು ಅನ್ನೋದೇ ನಮ್ಮೆಲ್ಲರ ಗುರಿ. ಬಂದಂತಹ ಸುದ್ದಿ ಪ್ರಕಾರ ಕೇಲಿ ಅವರು ನಮ್ಮ 3,000 ಮಠದ ಆಸ್ತಿಯನ್ನು ತಮ್ಮ ಒಂದು ಸಂಸ್ಥೆಗೆ ಅದು ಗಿಫ್ಟ್ ಡೀಡ್ ಮಾಡಿಕೊಂಡಿದ್ದರಿಂದ ಅದು ನಮ್ಮ ಭಕ್ತರಿಂದ ವಿರೋಧ ಇದೆ. ಯಾಕೆ ವಿರೋಧ ಐತೆ ಅಂದರೆ, ಈಗಾಗಲೇ 3,000 ಮಠ ಭಾಳ ಬಡತನ ಪರಿಸ್ಥಿತಿಯಲ್ಲಿ, ಕೇಲಿ ಸಂಸ್ಥೆ 1,000 ಕೋಟಿ ಹಾಗೂ 1,000 ಎಕರೆ ಜಮೀನ್ದಾರ ಇರೋದ್ರಿಂದ ಅವರಿಗೆ ಪರಿಹಾರ ಅದನ್ನು ಹಸ್ತಾಂತರ ಮಾಡೋದ್ರಿಂದ ತಪ್ಪಿದೆ. ಅದಕ್ಕೆ ಪೂಜ್ಯರಲ್ಲಿ ವಿನಂತಿ ಏನಂದರೆ, ನಮ್ಮ ಮಠದ ಆಸ್ತಿ ನಮ್ಮ ಮಠಕ್ಕೆ ಉಳಿಲಿ, ನಮ್ಮ ಮಠ ಉಳಿಲಿ ಅನ್ನುವಂಥ ನಮ್ಮ ಬೇಡಿಕೆ. ಅದಲ್ಲದೆ ನಮ್ಮ ಭಕ್ತರಿಗೆ ಎಲ್ಲ ಜಾಗೃತಿ ಮೂಡಿಸಿ ಈ ಒಂದು ಏನು ಕೇಳಿಗೆ ಹಸ್ತಾಂತರ ಮಾಡಿದಂಥ ನಮ್ಮ ಭೂಮಿ ಏನಿದೆ 3,000 ಮಠದ್ದು, ಅದನ್ನು ಕಂಪ್ಲೀಟಾಗಿ ಹೊಳ್ಳಿ ತಗೊಂಡು ನಮ್ಮ ಮರಳಿ ನಮ್ಮ ಮಠಕ್ಕೆ ತಗೊಂಡು ನಮ್ಮದೇ ಆದ ಶಿಕ್ಷಣ ಸಂಸ್ಥೆ, ನಮ್ಮದೇ ಆದ ಮೇಳ ವಿಶ್ವವಿದ್ಯಾಲಯ ಮಾಡಬೇಕಂತ ದೊಡ್ಡ ಅಜ್ಜಾರ ಬೇಡಿಕೆ ಇತ್ತು, ಅವ್ರದ್ದೊಂದು ಕನಸಿತ್ತು. ಅದಲ್ಲದೆ ಇವರು ಮೆಡಿಕಲ್ ಕಾಲೇಜ್ ಕೂಡ ನಾವೇ ಮೆಡಿಕಲ್ ಕಾಲೇಜ್ ಪರ್ಮಿಷನ್ ತಗೊಂಡು 3,000 ಮಠದಿಂದ ನಾವೇ ಅದನ್ನು ಕಟ್ಟಬೇಕಂತ ನಮ್ಮ ಭಕ್ತರ ಬೇಡಿಕೆ.